ಕೋಟಾದಲ್ಲಿ ಕೊರಗ ಸಮುದಾಯದ ಮೇಲೆ ನಡೆದಂತ ದಾಳಿ ಪ್ರಕರಣ ಬೇರೆಯದೇ ಒಂದು ತಿರುವನ್ನ ಪಡೆದುಕೊಂಡಿದೆ ಈ ನಿಟ್ಟಿನಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಉಡುಪಿ ಜಿಲ್ಲೆಯ ಕೋಟಾದ ಬಳಿ ದಲಿತ ಬುಡಕಟ್ಟು ಜನಾಂಗದ ಕೀರಿಯಲ್ಲಿ ಕೋಟಾ ಪೊಲೀಸರ ದೌರ್ಜನ್ಯದ ಪ್ರಕರಣದಲ್ಲಿ ಪಿಎಸ್ಐ ಈಗಾಗಲೇ ಅಮಾನತಾಗಿದ್ದಾರೆ ಮತ್ತು ಹಲವು ಪೊಲೀಸರ ವರ್ಗಾವಣೆ ಕೂಡ ಆಗ್ತಾ ಇದೆ ಆಗಿದೆ ಈ ಬಗ್ಗೆ ಸರ್ಕಾರ ಕ್ರಮವನ್ನ ಕೂಡ ವಹಿಸಿದೆ ಆದರೆ ಇದೀಗ ಈ ಪ್ರಕರಣ ಒಂದು ಹೊಸ ತಿರುವನ್ನ ಪಡೆದುಕೊಂಡಿದೆ ವರ್ಗಾವಣೆ ಗೊಂಡಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರು ಆಸ್ಪತ್ರೆಗೆ ದಾಖಲಾಗಿ ಬುಡಕಟ್ಟು ಜನಾಂಗದವರೇ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೂ ಕೂಡ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ ಈಗ ಇದೊಂದು ಬೇರೆಯೇ ಒಂದು ತಿರುವನ್ನ ಒಂದು ರೀತಿಯ ಗೊಂದಲವನ್ನ ಸೃಷ್ಟಿ ಮಾಡಿತ್ತು सो बे समाज कल्याण हिंदुळिद वर्गगळ कल्याण इलाखेय सचिवरागिरुवंत कोटा श्रीनिवास पूजारी अवरु विधानसौधदल्लि माध्यमदवरिगे प्रतिक्रियेयन्न नीडिद्दारे ईगागले यारु हल्लेगोळगागिद्दारे दाळिगोळगागिद्दारे संत्रस्त कुटुंबदवरु यारिद्दारे अवरु यारु कूड आतंकवन्न पडुवंत अगत्यविल्ल ईगागले नानु गृह सचिवर बळियल्लि विचारवागि मातनाडिद्देने ಹಾಗೂ ಆ ಸಮುದಾಯದ ಮನೆಗೆ ಭೇಟಿಯಾಗಿ ಅಲ್ಲಿ ನಡೆದಂತ ಘಟನೆಯ ಕುರಿತಾಗಿ ಏನು ವಿವರಣೆಯನ್ನ ಪಡೆದಿದ್ದೇನೋ ಅದನ್ನ ಕೂಡ ನಾನು ಗೃಹ ಸಚಿವರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಪಟ್ಟಿದ್ದೇನೆ ಸೋ ಯಾವುದೇ ರೀತಿ ಸಂತ್ರಸ್ತ ಕುಟುಂಬಕ್ಕೆ ಸಮಸ್ಯೆ ಆಗದಿರುವಂತ ನಿಟ್ಟಿನಲ್ಲಿ ನಾನು ಮಾತುಕತೆಯನ್ನ ಕೂಡ ನಡೆಸಿದ್ದೇನೆ ಸೋ ತಕ್ಷಣ ಪ್ರತಿಕ್ರಿಯಿಸುವಂತ ಮಾನ್ಯ ಗೃಹ ಸಚಿವರಾಗಿರುವಂತ ಶ್ರೀ ಅರಗ ಜ್ಞಾನೇಂದ್ರ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರೊಂದಿಗೆ ಮಾತನಾಡಿ ಕೊರಗ ಸಮುದಾಯದವರಿಗೆ ಕಿರುಕುಳವನ್ನ ನೀಡತಾ ಇದ್ದಂತ ಘಟನೆಗಳು ಮುಂದುವರಿಬಾರದು ಘಟನೆ ಈ ರೀತಿಯ ತಿರುವು ಪಡೆಯಲು ಕಾರಣೀಭೂತರಾದಂತ ವ್ಯಕ್ತಿಗಳು ಯಾರಿದ್ದಾರೋ ಅವರ ವಿರುದ್ಧ ಕೂಡಲೇ ತನಿಖೆಯನ್ನು ನಡೆಸಿ ಮಾಹಿತಿಯನ್ನು ಒದಗಿಸಿ ಅಂತ ಸೂಚನೆಯನ್ನು ನೀಡಿದ್ದಾರೆ ಇನ್ನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೂಡ ಪುನಃ ದಲಿತರ ಕೀರಿಗೆ ಭೇಟಿ ನೀಡಿ ಅವರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ ಅಂತ ಸ್ಪಷ್ಟಪಡಿಸಿ ಬರಬೇಕು ಎಂದು ಆದೇಶವನ್ನ ಕೂಡ ನೀಡಿದ್ದಾರೆ ಅಂತ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ತಿಳಿಸಿದ್ದಾರೆ ಪ್ರಕರಣದ ಬಗ್ಗೆ ಸರ್ಕಾರ ನಿಗಾ ವಹಿಸಿದೆ ದಲಿತರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಿರುವುದಾಗಿ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ತಮ್ಮ ಪ್ರತಿಕ್ರಿಯೆಯಲ್ಲಿ ಹೇಳಿದ್ದಾರೆ ಪ್ರಸ್ತಾಪ ಆಗಿರುವಂತೆ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಗಿರಿಜನರ ಒಂದು ಪ್ರದೇಶ ಕೊರಗರಕೇರಿ ಅಂತ ನಾವು ಕರೀತೀವಿ ಬುಡಕಟ್ಟು ಜನಾಂಗ ಆದಿವಾಸಿ ಜನಾಂಗದವರು ಅವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ವಿನಾಕಾರಣ ಹಲ್ಲೆ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಪೊಲೀಸರ ಒಬ್ಬ ಪಿಎಸ್ಐ ಅವರನ್ನು ಸಸ್ಪೆಂಡ್ ಮಾಡಲಾಗಿತ್ತು ಅವರ ಜನ ಪೊಲೀಸರು ವರ್ಗಾವಣೆ ಮಾಡಲಾಗಿತ್ತು नाने स्वतः अलगे हमी नम जिलाधिकारी मत एस पी जो माता आ के हम समाधान बंदे मध्य प्रकरण होस तीरवान पड़े वह पोलिस कॉन्स्टेबल आस्पत्र के दाखल नन्मेल दौर्जन्यी प्रकरण दाखल हिन्दे आ गिरीजन प्रदेश आदिवासी बुड़कु जनांगद केरी तुम आतंक आगे मध्यम गमन तुम मध्यम करे बेन गिरीजन मेले दौर्जन आगे मत पोलिस अधिकारी नन्मेले दौर्जन्यं प्रकरण दाखल तुम आतंक पैस्थित वातावरण हिन्दे इवत बेगे गृहमंत्री अरग जानेंद्र नान खुद भेटिया पैस्थित विवरें मान्य ग्रामंत्री स्पष्टवाद मतलब यदे कारणकू कोरगर के बुड़कु जनांगदरू कौंदे आगदे सरकार नोड़कते आश्वासन को एस पी और फोन तक नहीं दलितर के हमें भेटिया यहा प्रकरण कानून प्रकार यारू आस्पत्र दाखल प्रकरण दाखल सहज आदि यदे कारणकू कर्दोषी मेले ऐनू तौंद आगदे नम सरकार नोड़कते विश्वास एस पी और निर्देशन को दलितर के हमी सांत्वन है धैर्य तुम्हारे आदि नानु तम मूलक दलितर दलित जनांगदे अदरलू कोरगर गिरीजन बुड़कु जनांगदलवंत नूर एला दलित बंधु विश्वास यदे कारणकू कंतदे प्रकरण दाखल मान्य ग्रामंत्री सरकार निम्न जोतल अत्यंत विश्वास इतने अगत मुख्यमंत्री नो पथित विवरी आ दलितर धैर्य तुम्हें कल प्रस्ताप आगे उड़पी जिले